ದೇಶಕ್ಕೊಂದಾತ್ಮ ಇದೆ ಅಂತ ವಿವೇಕಾನಂದರು ಹೇಳ್ತಾಯಿದ್ರು. ಆ ಈ ದೇಶದ ಆತ್ಮ ಏನು, ಪ್ರಾಣ ಏನು, ಉಸಿರೇನು ಅಂತ ಕೇಳಿದರೆ ಅವರು ಧರ್ಮ ಅಂತ ಅದನ್ನು ಹೇಳ್ತಾರೆ. ಧರ್ಮದ ವ್ಯಾಖ್ಯಾನ ಏನು ಅಂತ ಕೇಳಿದರೆ ಅದು ತ್ಯಾಗ ಮತ್ತು ಸೇವೆ. ಅದಕ್ಕೋಸ್ಕರ ಇಡೀ ಜಗತ್ತಿನ 204 ದೇಶಗಳಲ್ಲಿ 203 ದೇಶಗಳು ಒಂದು, ಭಾರತವೇ ಇನ್ನೊಂದು. ಅದಕ್ಕೋಸ್ಕರ ಭಾರತದಲ್ಲಿ ಅತ್ಯಂತ ಹೆಚ್ಚು ಗೌರವ ಯಾರಿಗೆ ಅಂತ ಕೇಳಿದರೆ, ಯಾರು ತ್ಯಾಗ ಮತ್ತು ಸೇವೆ ಮಾಡಿದಾನ ಅಂಥವರಿಗೆ. ಅಂಥವರೇ ನಾವು ಸಂತರು, ಮಹಂತರು ಅಂತೆಲ್ಲ ಹೇಳ್ತಾ ಬಂದಿದ್ದೇವೆ ನಾವು. ಈ ಜಾಯಮಾನ ಏನಿದೆ ಭಾರತದ್ದು, ಅದು ಗೊತ್ತಿಲ್ಲದೆ ವಿದೇಶದ ಕಡೆಗೆ ಹೋಗ್ತಾ ಇದೆ. ತಾನು ಸ್ವಾರ್ಥಿಯಾಗಿ ತನ್ನ ಸ್ವಂತ ಸುಖವನ್ನೇ ನೋಡುವಂಥ ಹಂತಕ್ಕೆ ಇವತ್ತು ತಲುಪ್ತಾ ಇದ್ದಂಥ ಸಂದರ್ಭದಲ್ಲಿ, ಕುಮುಡೆಯಲ್ಲ ಸುತ್ತಮುತ್ತಲಿದ್ದಂಥ ಒಂದಷ್ಟು ಜನ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆಯ ಮುಖಾಂತರ ಯಾರು ಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಅವರಿಗೆ ಸೇವೆ ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಮಗುವಿಗೆ ತಾಯಿ ತಂದೆಯರ ಆಸರೆ, ತಂದೆ ತಾಯಿ ಮಕ್ಕಳಿಗೆ ಮನೆಯ ಆಸರೆ. ಮನೆಗೆ ಆಸರೆ ಯಾರು ಅಂತ ಕೇಳಿದರೆ ಸುತ್ತಮುತ್ತಲಿನ ಜನಗಳು. ಇದು ಆಗಬೇಕು, ಈ ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಈ ಪ್ರಕ್ರಿಯೆ ಪ್ರಾರಂಭ ಆದಾಗಲೇ ಭಾರತ ಭಾರತ ಅಂತಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸುತ್ತಮುತ್ತಲಿದ್ದಂಥ ಜನ, ಈಗ ಸಾಮಾನ್ಯ ಸಂವಿಧಾನದಲ್ಲಿ ಎರಡು ಸಂಗತಿ ಹೇಳಿದ್ದಾರೆ, ಒಂದು ಬಾಧ್ಯತೆ, ಒಂದು ಹಕ್ಕು, ಅಂದರೆ ಕರ್ತವ್ಯ ಮತ್ತು ಹಕ್ಕು, ಎರಡು ಸಂಗತಿ ನಡೆದಿದೆ. ಇವತ್ತು ಸಾಮಾನ್ಯ ಜನ ಎಲ್ಲವನ್ನು ಹಕ್ಕಿನ ಮುಖಾಂತರ ನಮಗೆ ಅದು ಕೊಡಿ ಇದು ಕೊಡಿ, ಯಾಕೆ ಅದನ್ನು ಕೊಡೋದಿಲ್ಲ ಅಂತ ಹೇಳುವಂಥ ದೃಷ್ಟಿಗೆ ಹೋಗಿದ್ದಾರೆ ಜನ. ಸರ್ಕಾರನು ಅದನ್ನೇ ಯೋಚನೆ ಮಾಡ್ತಾರೆ. ಹಿಂದಿನ ಸರ್ಕಾರ ಇದ್ದಾಗ ತಾಳಿಭಾಗ್ಯ ಅಂತ ಯೋಚನೆ ಮಾಡ್ತಾರೆ. ಒಂದು ಮದುವೆ ಆಗುವಂಥ ಗಂಡನಿಗೆ ತಾಳಿ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಒಂದು ಮದುವೆ ಆಗುದು ಯಾಕೆ? ಅದಕ್ಕೋಸ್ಕರ ಎಲ್ಲರೂ ಇವತ್ತು ಸರ್ಕಾರದಿಂದಲೇ ಎಲ್ಲವನ್ನು ಪಡಿಬೇಕು ಅಂತ ಯೋಚನೆ ಮಾಡುವ ದೃಷ್ಟಿಕೋನ ಬೇಡದು, ಅದನ್ನು ಬದಿಗೆ ಸರಿಸಿ ನಾನೇನು ಮಾಡಬೇಕು, ನನ್ನ ಕರ್ತವ್ಯ ಏನು, ನನ್ನ ಬಾಧ್ಯತೆ ಏನು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕೋಸ್ಕರ ಇದು ಒಂದು ತಿಂಗಳಲ್ಲಿ ಆಯಿತು ಅಂತ ಹೇಳಿದರೆ ಇದು ಅಸಾಧ್ಯವಾದಂಥ ಕೆಲಸ ಇದು. ಆದರೆ ಸಾಧ್ಯ ಆದದ್ದು ಹೇಗೆ ಅಂತ ಕೇಳಿದರೆ, ಇಲ್ಲಿದ್ದಂಥ 100 ಜನ ಕಾರ್ಯಕರ್ತರು ಇದರಲ್ಲಿ ಒಂದೊಂದು ಇಟ್ಟಿಗೆ ಆಗಿದ್ದಾರೆ, ಹೊಯ್ಗೆ ಒಂದೊಂದು ಕಣ ಆಗಿದ್ದಾರೆ. ಇಲ್ಲಿ ಮಾಡಬೇಕಾದಂಥ ಕೆಲಸದಲ್ಲಿ ತಮ್ಮ ರಕ್ತವನ್ನು ಬೆವರಾಗಿ ಸುರಿಸಿದ್ದಾರೆ. ಇದೆಲ್ಲದರ ಪ್ರಯತ್ನದಿಂದ ಇವತ್ತು ಮೀನಾಕ್ಷಿ ಮಾಲತಿ ಅವರಿಗೆ ಒಂದು ಸೂರು ಸಿಕ್ಕಿದೆ. ಇದು ಇವತ್ತು ಸಮಾಜದಲ್ಲಿ ಆಗಬೇಕಾದಕ್ಕೆ ಒಂದು ಮಾರ್ಗದರ್ಶನ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಭರತ ಕುಂಟೆಯಲ್ಲಿ ಭರತ ಅದನ್ನೇ ಕೆಲಸ ಮಾಡೋದು, ಭರತದಿಂದಲೇ ಭಾರತ ಬಂದಿರೋದು. ಅದಕ್ಕೋಸ್ಕರ ಭರತ ಆ ಕೆಲಸವನ್ನೇ ಮಾಡಬೇಕು. ಅದಕ್ಕೋಸ್ಕರ ಅವರ ಸಹಯೋಗಿಗಳ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಪವಿತ್ರ ಕಾರ್ಯ, ನಾನು ಹೇಳ್ತಾ ಇರುವಂಥದ್ದು ಪುಣ್ಯದ ಕಾರ್ಯ ಯಾವುದು ಅಂತ ಕೇಳಿದರೆ ಬರೀ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಪೂಜೆ ಮಾಡಿಸಿ ಅಥವಾ ಯಾವುದಾದ್ರು ಒಂದು ಸೇವೆ ಮಾಡಿಸಿ ಬಂದದ್ದರಿಂದ, ಅದಕ್ಕಿಂತ ಹೆಚ್ಚು, ನಾನು ಅದು ಬೇಡ ಬೇಡ ಅಂತ ಹೇಳ್ತಾ ಇಲ್ಲ, ಅದಕ್ಕಿಂತ ಹೆಚ್ಚು ಆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಾನು ಸಮಾಜಕ್ಕೆ ಅಥವಾ ಸಮಾಜದಲ್ಲಿ ದುರ್ಬಲ ಕಷ್ಟದಲ್ಲಿರುವಂಥ ಜನರಿಗೆ ನಾನು ಏನೇನು ಕೆಲಸಗಳನ್ನು ಮಾಡ್ಬೋದು, ಸೇವೆಗಳನ್ನು ಮಾಡ್ಬೋದು, ಅದನ್ನು ನನಗೆ ಅನುಗ್ರಹಿಸು ಅಂತ ಹೇಳುವ ರೀತಿಯಲ್ಲಿ ಯೋಚನೆ ಮಾಡಬೇಕು. ಆ ರೀತಿಯಲ್ಲಿ ಯೋಚನೆ ಮಾಡಿ ಇಲ್ಲಿದ್ದಂಥ ತರುಣರು ಕಷ್ಟದಲ್ಲಿ ನೋವಿನಲ್ಲಿ ದುಃಖದಲ್ಲಿ ಇರುವಂಥವರಿಗೆ ಒಂದು ಮನೆ ಕಟ್ಟಿಕೊಡುವಂಥ ಒಂದು ಪುಣ್ಯದ ಕೆಲಸ, ಇದನ್ನೇ ನಾವು ದೇವರ ಕೆಲಸ ಅಂತ ಹೇಳ್ತೇವೆ. ಸಮಾಜದಲ್ಲಿ ಕಷ್ಟ ತೊಂದರೆ ಯಾರಿಗಿದೆ ಅವರಿಗೆ ಸಹಕಾರ ಮಾಡೋದೇ ದೇವರ ಕೆಲಸ. ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ, ಒಂದು ರಾಶಿ ಹೊಯ್ಗೆ ಇದ್ದರೆ ಅದರಿಂದ ಒಂದು ಹಿಡಿ ಹೊಯ್ಗೆಯನ್ನು ತೆಗೆದರೆ ಆ ಹೊಂಡ ಹಾಗೆ ಇರ್ತದೆ. ಅದೇ ಒಂದು ತೊಟ್ಟಿಯಿಂದ ಒಂದು ಬೊಗಸೆ ನೀರು ತೆಗೆದರೆ ತಕ್ಷಣ ಅದಕ್ಕೆ ಆ ನೀರಿನ ಕಣಗಳು ಬಂದು ಆ ಹೊಂಡವನ್ನು ಮುಚ್ಚಿಬಿಡ್ತದೆ. ಅದಕ್ಕೋಸ್ಕರ ನಾವು ಮರಳಿನ ಹಾಗಿರಬಾರ್ದು, ಹೊಯ್ಗೆ ಆಗಿರಬಾರ್ದು, ನಾವು ನೀರಿನ ಹಾಗಿರಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವರಿಗೆ ಇಲ್ಲಿ ಒಂದು ಹೊಂಡ ಕಂಡಿದೆ, ಲೋಪ ಕಂಡಿದೆ, ದೋಷ ಕಂಡಿದೆ, ಅದನ್ನು ಸರಿ ಮಾಡುವಂಥ ದೃಷ್ಟಿಯಲ್ಲಿ ಇಲ್ಲಿ ಅವರು ಎಲ್ಲರೂ ಸೇರಿ ಅದನ್ನು ಸರಿ ಮಾಡುವಂಥ ದೃಷ್ಟಿಯಲ್ಲಿ, ಆ ಲೋಪವನ್ನು ಪೂರ್ತಿ ತೆಗೆದುಹಾಕುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿರುವಂಥದ್ದು ಅದು ತ್ಯಾಗ ಮತ್ತು ಸೇವೆಗೆ. ಅದಕ್ಕೆ ತ್ಯಾಗನೂ ಬೇಕು, ಸೇವೆ ಮನೋಭಾವನೂ ಬೇಕು. ಸೇವೆ ಮನೋಭಾವಕ್ಕೆ ತ್ಯಾಗ ಬೇಕು, ಅದು ಎರಡೂ ಒಟ್ಟೊಟ್ಟಿಗೆ ಹೋಗುವಂಥ ಸಂಗತಿ.
ಅದಕ್ಕೋಸ್ಕರ ಅಂತ ಒಂದು ತ್ಯಾಗ ಸೇವೆಯ ಅಂದರೆ ಈ ದೇಶದ ಆತ್ಮದ ಹಿನ್ನೆಲೆಯಲ್ಲೇ ಯೋಚನೆ ಮಾಡ್ತೇವೆ. ವಿಶ್ವ ಹಿಂದೂ ಪರಿಷತ್ತು ಅದನ್ನೇ ಯೋಚನೆ ಮಾಡ್ತಾ ಇರುವಂಥದ್ದು. ಮತ್ತೊಮ್ಮೆ ನಮ್ಮ ಮೂಲ ಚಿಂತನೆ ಯಾವುದಿದೆ ಆ ಚಿಂತನೆಗೆ ಕಡೆಗೆ ಹೋಗಬೇಕು ಅಂತ ಹೇಳುವಂಥದ್ದೇ ವಿಶ್ವ ಹಿಂದೂ ಪರಿಷತ್ತು ಅದರ ಅಂಗಸಂಸ್ಥೆ ಭಜರಂಗದಳ ಯೋಚನೆ ಮಾಡ್ತಾ ಇರೋದು. ಅದಕ್ಕೋಸ್ಕರ ಅವರಿಗೆಲ್ಲರಿಗೂ ಕೂಡ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಇಂಥ ಪುಣ್ಯದ ಕೆಲಸ ಮಾಡಲಿಕ್ಕೆ. ಇಲ್ಲಿ ನಾವು ಸುತ್ತಾಡಿದರೆ ಅನೇಕ ಕುಟುಂಬಗಳಲ್ಲಿ ಇಂಥ ಬೇರೆ 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 ದೋಷಗಳು ಲೋಪಗಳು ಕಾಣ್ತಾ ಇರ್ತಾರೆ. ಅದನ್ನು ನಮ್ಮಿಂದ ಎಷ್ಟು ಸಾಧ್ಯ ಸರಿ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿ ಮಾಡಬೇಕಾದಂಥ ಕೆಲಸವೇ ಅದು. ನಾವೆಲ್ಲರೂ ಮಾಡಬೇಕಾದಂಥ ಕೆಲಸ ಅಂತ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಇದು ಪ್ರೇರಣೆ ಆಗಲಿ, ಈ ಮನೆ ಪ್ರೇರಣೆ ಆಗಲಿ, ಈ ಒಂದು ಆಸರೆ ಆ ಚಿಂತನೆ ಎಲ್ಲರಿಗೂ ಸಿಗೋಕ್ಕಾಗಲಿ. ಎಲ್ಲರಿಗೂ ಶುಭವಾಗಲಿ.